ಹಾಸನ, ಮಂಡ್ಯ, ಕೋಲಾರ ಒಟ್ಟು ಮೂರು ಕ್ಷೇತ್ರ ಜೆಡಿಎಸ್ಗೆ. ಬಿಜೆಪಿ ಅಧಿಕೃತ ಪ್ರಕಟಣೆ ಹಿನ್ನೆಲೆ ಇಂದು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹೆಚ್ ಅರಳಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಹೊಸದಾಗಿ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ಎನ್ಡಿಎ ಅಧಿಕೃತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಸ್ವರೂಪ್ ಪ್ರಕಾಶ್, ಮುಖಂಡರು, ಕಾರ್ಯಕರ್ತರು, ಹಿರಿಯರು, ಯುವಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನೊಂದೆಡೆ ಹಾಸನ ನಗರದ ಪೆನ್ಷನ್ ಮೊಹಲ್ಲಾದ ಹೊಸಲೈನ್ ರಸ್ತೆಯಲ್ಲಿರುವ ಬಾಬ್ಲಿನ್ಗೆ ತೆರಳಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ರವರು ಮತಯಾಚನೆ ಮಾಡಿದರು. ಈ ದಿನದ ಕ್ಷಿಪ್ರ ಬೆಳವಣಿಗೆ ಎಂದರೆ ಹಾಸನ ರಾಜಕೀಯ ಕಣದಲ್ಲಿ ಮತ್ತೊಂದು ಹೆಸರು. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಗೆ ಪ್ರಶ್ನೆಯಾಗಿ ಎಂಟ್ರಿ ಕೊಟ್ಟ ಕೆಸಿಪಿ ಕಿರಣ್ ಫ್ರಮ್ ಬಿಜೆಪಿ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಂಡಾಯ ದಾಪಿಸಿ ಜೆಡಿಎಸ್ ವಿರುದ್ಧ ಸಂದೇಶ ಕೊಡಲು ಹೊರಟ ಕಿರಣ್, ಜೆಡಿಎಸ್ ನಾಯಕರಿಗೆ ತಿರುಗೇಟು ಕೊಡಲು ಸಜ್ಜರಾದ ಪ್ರೀತಮ್ ಗೌಡರ ಟೀಂ, ಜೆಡಿಎಸ್ ಅಭ್ಯರ್ಥಿಗೆ ಪರ್ಯಾಯವಾಗಿ ಅಖಾಡಕ್ಕಿಳಿದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಕಿರಣ್. ಅಧಿಕೃತವಾಗಿ ಜಿಲ್ಲಾ ಮಟ್ಟದಲ್ಲಿ ಮೈತ್ರಿ ಮಾತುಕತೆಯಲ್ಲಿ ಹಾಸನ, ಕೋಲಾರ, ಮಂಡ್ಯ ಜೆಡಿಎಸ್ ತೆಕ್ಕೆಗೆ ಬಹುತೇಕ ಫೈನಲ್. ಇದೀಗ ಬಿಜೆಪಿ ಕಿರಣ್ರಿಂದ ಪ್ರಚಾರ ಸದ್ಯದ ಪ್ರಶ್ನಾರ್ಹ ವಿಷಯ. ಕಿರಣ್ ಕಳೆದ ಹಲವು ವರ್ಷಗಳಿಂದ ಪಕ್ಷದಲ್ಲಿ ಆಕ್ಟಿವ್. ಇವರು ಓರ್ವ ಉದ್ಯಮಿಯಾಗಿದ್ದು ಎಲೈಟ್ ಸ್ಕೂಲ್, ಕೆಸಿಪಿ ಮಾಲೀಕತ್ವ, ಪಿಎಂ ರಸ್ತೆಯ ಪ್ರತಿಷ್ಠಿತ ಕೃಷ್ಣ ಹೋಟೆಲ್ ಮಾಲೀಕರಾಗಿದ್ದಾರೆ. ನಾಮಪತ್ರ ಅರ್ಜಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದ ಹೆಚ್ಪಿ ಕಿರಣ್ ಕುಮಾರ್. ಕಿರಣ್ ಕುಮಾರ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರ ಆಪ್ತ. ಇಂದು ತಮ್ಮ ಬೆಂಬಲಿಗರ ಜೊತೆ ಹಾಸನದ ಸಿದ್ದೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು.